ಜಂಗಮ ಜ್ಯೋತಿ ಸುದ್ದಿ ಟಿವಿ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೆ ಹೊಸ ಮನ್ವಂತರವನ್ನ ಪ್ರಾರಂಭಿಸತಕ್ಕಂತ ನಾಳೆ ದಿವಸ ಬರತಕ್ಕಂತ 2019 ಒಂದು ಆಹ್ವಾನದೊಂದಿಗೆ ಅವರೆಲ್ಲರಿಗೆ ಶುಭವನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ರಾಯಚೂರಿನ ಎಡದೊರೆ ನಾಡಿನ ಪ್ರದೇಶದಲ್ಲಿರ್ತಕ್ಕಂಥ ಕೃಷ್ಣ ಮತ್ತು ತುಂಗೆಯ ದಡದಲ್ಲಿರ್ತಕ್ಕಂಥ ರಾಯನ ಒಂದು ಚೂರಾಗಿರ್ತಕ್ಕಂಥ ರಾಯಚೂರಿಗೆ ತನ್ನದೇ ಆದಂಥ ಇತಿಹಾಸ, ಪರಂಪರೆ, ಸಂಸ್ಕೃತಿ ಎಲ್ಲವೂ ಇದೆ ಇಲ್ಲಿ. ಆದರೆ ಒಂದು ದೊಡ್ಡ ಸಮಸ್ಯೆ ಏನು ಕಾಡ್ತಾ ಇದೆ ಅಂತಂತಂದರೆ, ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ಪ್ರದೇಶವಾಗಿದೆ ಮತ್ತು ವಿಶೇಷವಾಗಿ ಬಿಸಿಲು ನಾಡು ಅಂತಕ್ಕಂಥ ಕರೀತಕ್ಕಂಥ ಈ ರಾಯಚೂರಿನಲ್ಲಿ ಯುವ ಜನತೆಯ ಬಗ್ಗೆ ಒಂದು ಮಾರ್ಗದರ್ಶನದ ಕೊರತೆ ಎದ್ದು ಕಾಣ್ತಾ ಇದೆ. ಈ ಮಾರ್ಗದರ್ಶನದ ಜೊತೆಗೆ 2019 ಅವರಿಗೆ ಹೊಸ ಮನ್ವಂತರ ಉಂಟು ಮಾಡಬೇಕು, ಒಳ್ಳೆಯ ದಿನಗಳು ಅವರಿಗೆ ಬರಬೇಕು. 2019 ಈ ವರ್ಷ ನಮ್ಮ ಒಂದು ರಾಯಚೂರಿನ ಭೌಗೋಳಿಕ ವಾತಾವರಣದಲ್ಲಿ ಮಳೆಯ ಕೊರತೆ ಕಾಣ್ತಾ ಇದೆ. ಸಮೃದ್ಧಿಯಾಗಿ ಮಳೆ ಆಗಬೇಕು 2019, ಎಲ್ಲ ಜನತೆ ಸುಖವಾಗಿರಬೇಕು, ಸಂಸ್ಕೃತಿ ಪರಂಪರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಈ ಒಂದು ಮಣ್ಣಿನ ಗುಣವನ್ನು ನಾವು ಬೆಳೆಸ್ತಕ್ಕಂಥ ಕೆಲಸ 2019 ಆಗಬೇಕಾಗಿದೆ. ವಿಶೇಷವಾಗಿ ಇಂದಿನ ದಿನಗಳಲ್ಲಿ ಯುವಕರನ್ನ ಮಾರ್ಗದರ್ಶನದತ್ತ ಕೊಂಡೊಯ್ತಕ್ಕಂಥ ಸುದ್ದಿವಾಹಿನಿಗಳು ವಿರಳವಾಗ್ತಾ ಇವೆ. ಈ ಒಂದು ಜಂಗಮ ಜ್ಯೋತಿ ಸುದ್ದಿವಾಹಿನಿ ಒಂದು ಮಾರ್ಗದ ಯುವಕರಿಗೆ ಮಾರ್ಗದರ್ಶನ ಕೊಡಬೇಕು, ಸಚ್ಚಾತ್ರ ಬೆಳೆಸಬೇಕು, ಮಾನವ ಮೌಲ್ಯಗಳನ್ನು ಬೆಳೆಸಬೇಕು, ಅವರಿಗೆ ತಮ್ಮದೇ ಆದಂಥ ಸಂಸ್ಕೃತಿಯನ್ನ ಉದ್ದಟತನದಿಂದ ಉನ್ಮಾನದಿಂದ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡಂತ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರ್ತಕ್ಕಂಥ ಯುವ ಪೀಳಿಗೆಗೆ ಜಂಗಮ ಜ್ಯೋತಿ ಸುದ್ದಿವಾಹಿನಿಯಿಂದ ಒಂದು ಹೊಸ ಮಾರ್ಗದರ್ಶನ ಆಗಬೇಕು ಅಂತಕ್ಕಂಥ ಆಶಯದೊಂದಿಗೆ 2019 ಒಂದು ಶುಭ ಸಂದೇಶವಾಗಲಿ, ಶುಭಗಳಿಗೆ ಆಗಲಿ, ಅಮೃತಗಳಿಗೆ ಆಗಲಿ, ಅದರಲ್ಲಿ ವಿಶೇಷವಾಗಿ ಯುವ ಜನತೆ ಸಚ್ಚಾರ್ಥದಲ್ಲಿ ನಡಿಲಿ ಅಂತಕ್ಕಂಥ ಒಂದು ಹಾರೈಕೆಗಳೊಂದಿಗೆ 2019 ಜಂಗಮ ಜ್ಯೋತಿ ಟಿವಿ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಹೊಸ ವರ್ಷದ ಶುಭಾಶಯಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ನಾಳೆ ಬರ್ತಕ್ಕಂಥ ಒಂದು ಹೊಸ ವರ್ಷ ಅಂದ್ರೆ ಜನವರಿ ಹೊಸ ದಿನಗಳಲ್ಲಿ ತಾವು ನಮ್ಮ ಒಂದು ಯುವ ಜನತೆಗೆ, ಯುವ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ ಸರ್? ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶ ಅಂದ್ರೆ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಇದು ನಮ್ಮ ಹೊಸ ವರ್ಷ ಅಲ್ಲ, ಆದರೆ ಕ್ಯಾಲೆಂಡರ್ನಲ್ಲಿ ಇಡೀ ಜಗತ್ತು ಆಚರಿಸ್ತಕ್ಕಂಥ ಒಂದು ಹೊಸ ವರ್ಷ ಇರುವುದರಿಂದ, ಈಗ ಇಂಗ್ಲೆಂಡಿನಲ್ಲಿ ಹೊಸ ವರ್ಷಕ್ಕೆ ಯಾಕೆ ಜಾಸ್ತಿ ಪ್ರಾಧಾನ್ಯತೆ ಅಂತಂದರೆ, ಅಲ್ಲಿ ಅತಿ ತಂಪಾದ ಪ್ರದೇಶ, ವಸಂತ ಕಾಲ ಪ್ರಾರಂಭವಾಗದೆ ಡಿಸೆಂಬರ್ ನಂತರ ಬಿಸಿಲು ಬೀಳ್ತಕ್ಕಂಥ ಪ್ರದೇಶ ಪ್ರಾರಂಭ ಆಗೋದು, ಅಲ್ಲಿ ಬಿಸಿಲಿನ ಹರ್ಷದೊಂದಿಗೆ ಹೊಸ ವರ್ಷವನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಾಗತಿಸ್ತಾ ಇದ್ದಾರೆ. ಆದರೆ ನಾವು ಇಲ್ಲಿರೋದು ಏನಪ್ಪ ಅಂದರೆ ಬಿಸಿಲು ಊರಿನಲ್ಲಿ, ಬಿಸಿಲು ಊರುಗಳು ಏನಾಗ್ತದಪ್ಪ ಅಂತಂದರೆ ತಣ್ಣನೆ ಗಾಳಿಯ ನಿಂತರ ಬಿಸಿಲಿನಲ್ಲಿ ಸ್ವಾಗತಕ್ಕೆ ಅಷ್ಟು ಪ್ರಾಶಸ್ತ್ಯ ಇರಂಗಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅದರ ಒಂದು ಸಂಸ್ಕೃತಿಯ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಇವತ್ತಿನ ದಿವಸ ಸಿಸಿ ಕ್ಯಾಮೆರಾಗಳನ್ನು ಇಡತಕ್ಕಂಥ ಪರಿಣಾಮಗಳು ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಏನಂತಂದ್ರೆ ಉನ್ಮಾದದಿಂದ ಕುಡಿಯುವುದಾಗಿರ್ಬೋದು, ಸಿಗರೆಟ್ ಸೇದೋದಾಗಿರ್ಬೋದು, ಗಾಂಜಾ ಸೇದುವುದಾಗಿರ್ಬೋದು, ಹೊಸ ವರ್ಷಕ್ಕೆ ಅದೊಂದು ಕೆಟ್ಟ ಪದ್ಧತಿಯನ್ನ ಬೆಳೆಸ್ತಾ ಇದೆ. ಇದು ಯಾವುದೂ ನಮ್ಮ ಪದ್ಧತಿ ಅಲ್ಲ. ವಿಶೇಷವಾಗಿ ಹೇಳಬೇಕಂತಂದ್ರೆ ಕುಡಿಯುವುದಾಗಿರಲಿ, ಜೋರಾಗಿ ಗಾಡಿಗಳನ್ನು ಓಡಿಸೋದಾಗಿರಲಿ, ಉನ್ಮಾದದಿಂದ ಕುಣಿತಕ್ಕಂಥ ಒಂದು ವ್ಯವಸ್ಥೆ ಏನದಲ್ಲ ಅದು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ. ಎಲ್ಲರೂ ಸೌಹಾರ್ದಿತವಾಗಿ ಅರಿಶಿನ ಕುಂಕುಮವನ್ನು ಹಚ್ಚುವುದು, ಬಾಂಧವ್ಯದಿಂದ ಬದುಕತಕ್ಕಂಥ ಸಂದೇಶವನ್ನು ಸಾರತಕ್ಕಂಥ ಹೊಸ ವರ್ಷ ನಮ್ಮ ಯುಗ. ಆದರೆ ಇದೇನಾಗಿದೆ ಅಂದರೆ ಪಾಶ್ಚಿಮಾತ್ಯ ಅತಿಯಾದ ಸಂಸ್ಕೃತಿಯಿಂದ ಇವತ್ತಿನ ದಿವಸ ಯುವ ಪೀಳಿಗೆ ಸಂಪೂರ್ಣವಾಗಿ ಹಾಳಾಗ್ತದೆ. ಹೊಸ ವರ್ಷ ಅಂದರೆ ಏನಾಗಿದೆ ಅಂದರೆ ಕುಡಿಯೋದೇ ಹೊಸ ವರ್ಷ. ಹೊಸ ವರ್ಷ ಅಂದರೆ ಜೋರಾಗಿ ಗಾಡಿ ತಗೊಂಡು ರಾತ್ರಿಯೆಲ್ಲ ಮೋಜು ಮಸ್ತಿ ಮಾಡುವುದೇ ಹೊಸ ವರ್ಷ. ಯುವಕರು ನಾನು ಹೇಳೋದೇನೆಂದರೆ ಯುವಕರು ಅದನ್ನು ಬಿಡಬೇಕು. ಮೊದಲೇ ಮಾತು, ಯುವಕರು ಬಿಡೋದು ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಉಗಾದಿ ಹಬ್ಬದಿಂದ ಬೇವು ಬೆಲ್ಲವನ್ನು ಹಂಚಿ ಹೊಸ ವರ್ಷವನ್ನು ಅವತ್ತಿನ ದಿವಸ ನಮ್ಮ ಕಾಲಮಾನಕ್ಕೆ ತಕ್ಕಂತೆ ಇರತಕ್ಕಂಥ ಹೊಸ ವರ್ಷವನ್ನು ಆಚರಿಸಿಕೊಳ್ಬೇಕು. ಅದು ಯುವಕರು ಮಾಡತಕ್ಕಂಥ ಮೊದಲ ಕೆಲಸ. ಉನ್ಮಾದದಿಂದ ಗಾಂಜಾ ಸೇವನೆ ಮತ್ತು ಹೆಂಡಗಳನ್ನು ಕುಡಿಯುವುದು ಮೊದಲು ಯುವಕರು ಈ ಹೊಸ ವರ್ಷದಲ್ಲಿ ಬಿಡಬೇಕಂತಕ್ಕಂಥ ಒಂದು ನನ್ನ ಸಂದೇಶ. ತಮ್ಮ ಹೆಸರು ಸರ್? ಮುರಳೀಧರ್ ಕುಲಕರ್ಣಿ, ಜವಾಹರ್ ಹೈಸ್ಕೂಲ್ ಹೆಡ್ ಮಾಸ್ಟರ್.